ಹೇಗಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಕ್ಷರ ಅಕಾಡೆಮಿ ಭಾರತದ ಸಂವಿಧಾನ ಸೊ ಇದರ ಮೊದಲನೇ ವಿಡಿಯೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎ ಪರೀಕ್ಷೆಗಳಲ್ಲಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಮತ್ತು ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ ಫಂಡಮೆಂಟಲ್ ರೈಟ್ಸ್ ಸೊ ಇದನ್ನು ಯಾವ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ ಅಂದರೆ ಅಮೇರಿಕಾ ಸಂವಿಧಾನದಿಂದ ಅಮೇರಿಕಾ ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದಿದ್ದೇವೆ ಸೊ ಮೇಲೆ ಸಂಸದೀಯ ವ್ಯವಸ್ಥೆಯನ್ನು ಬ್ರಿಟಿಷ್ ಬ್ರಿಟನ್ ದೇಶದಿಂದ ರಾಜ್ಯ ನಿರ್ದೇಶಕ ತತ್ವ ಇದನ್ನು ಐರ್ಲೆಂಡ್ ದೇಶದಿಂದ ಒಕ್ಕೂಟ ವ್ಯವಸ್ಥೆ ಇದನ್ನು ಕೆನಡಾದಿಂದ ಮೂಲಭೂತ ಕರ್ತವ್ಯ ರಷ್ಯಾದಿಂದ ತಿದ್ದುಪಡಿಗಳು ಇದನ್ನು ದಕ್ಷಿಣ ಆಫ್ರಿಕಾದಿಂದ ನಾವು ಎರವಲು ಪಡೆದಿದ್ದೇವೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಯಾವುದನ್ನು ಒಳಗೊಂಡಿದೆ ಸೊ ಪ್ರಿಯಾಂಬಲ್ ನಮ್ಮ ಭಾರತದ ಸಂವಿಧಾನದ ಪ್ರಿಯಾಂಬಲ್ ಏನನ್ನು ಹೇಳುತ್ತದೆ ಅಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸೊ ಈ ಐದು ಅಂಶಗಳು ನಮ್ಮ ಪ್ರಸ್ತಾವನೆಯಲ್ಲಿ ಒಳಗೊಂಡಿದೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತ ಎರಡನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಎರಡು ಪದಗಳನ್ನು ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಯಿತು ಆ್ಯಂಡ್ ಇದುವರೆಗೂ ಪ್ರಸ್ತಾವನೆಯನ್ನು ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಆರ್ಟಿಕಲ್ ಇಪ್ಪತ್ತ ಮೂರು ಏನನ್ನು ಹೇಳುತ್ತೆ ಸೊ ಆರ್ಟಿಕಲ್ ಅಂದರೂ ಒಂದೇ ವಿಧಿ ಅಂದರೂ ಒಂದೇ ಅನುಚ್ಛೇದ ಅಂದರೂ ಒಂದೇ ಸೊ ಆರ್ಟಿಕಲ್ ಇಪ್ಪತ್ತ್ಮೂರು ಏನನ್ನು ಹೇಳುತ್ತದೆ ಅಂದರೆ ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆ ನಿಷೇಧ ಸೊ ಒಬ್ಬ ಮಾನವನಿಂದ ದುರ್ವ್ಯವಹಾರ ಮತ್ತು ಅವನಿಂದ ಬಲತ್ಕಾರವಾಗಿ ದುಡಿಮೆ ಮಾಡಿಸುವುದು ನಿಷೇಧ ಅಂತ ಹೇಳುತ್ತೆ ಅದೇ ರೀತಿ ಇಪ್ಪತ್ತ ನಾಲ್ಕನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಕಾರ್ಮಿಕತೆ ನಿಷೇಧ ಅಂತ ಹೇಳುತ್ತೆ ಆ್ಯಂಡ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಟಿಕಲ್ ಏನನ್ನಂದರೆ ಯಾವುದರಲ್ಲಿ ಒಳಗೊಂಡಿದೆ ಅಂದರೆ ಶೋಷಣೆ ವಿರುದ್ಧದ ಹಕ್ಕುಗಳು ಸೊ ಇಪ್ಪತ್ತ ಮೂರು ಮಾನವ ದುರ್ವ್ಯವಹಾರ ಮತ್ತು ಬಲತ್ಕಾರ ದುಡಿಮೆಯನ್ನು ನಿಷೇಧ ಮಾಡುತ್ತೆ ಇಪ್ಪತ್ತ್ನಾಲ್ಕು ಬಾಲಕಾರ್ಮಿಕತೆಯನ್ನು ನಿಷೇಧ ಮಾಡುತ್ತೆ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಯಾವ ರೀತಿಯ ಆರ್ಟಿಕಲ್ಸ್ ಅಂದರೆ ಶೋಷಣೆ ವಿರುದ್ಧದ ಹಕ್ಕುಗಳು ಇವೆರಡು ಸಂವಿಧಾನದ ಆತ್ಮ ಎಂದು ಯಾವ ಆರ್ಟಿಕಲ್ ಅಥವಾ ಯಾವ ಅನುಚ್ಛೇದವನ್ನು ಕರೀತಾರೆ ಸಂವಿಧಾನದ ಆತ್ಮ ಅಂತ ಆರ್ಟಿಕಲ್ ನಂಬರ್ ಮೂವತ್ತೆರಡನ್ನು ಕರೀತಾರೆ ಯಾರು ಕರೆದಿದ್ದು ಅಂದರೆ ಬಿ ಆರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಮೂವತ್ತೆರಡನ್ನು ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ ಸೊ ಬೇಸಿಕಲಿ ಈ ಆರ್ಟಿಕಲ್ನ ಕೆಲಸ ಏನು ಅಂದರೆ ಇದು ನಮ್ಮ ಮೂಲಭೂತ ಹಕ್ಕುಗಳ ರಕ್ಷಕ ನಮ್ಮ ಫಂಡಮೆಂಟಲ್ ರೈಟ್ಸ್ ನಮಗೆ ಅದ್ರ ಮೇಲೆ ನಮಗೆ ಯಾವುದೇ ಧಕ್ಕೆ ಆದರೆ ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ಐದು ರೀತಿಯ ರಿಟ್ಗಳನ್ನು ನಾವು ಹಾಕ್ಬೋದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಸೊ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ಭಾಗವಹಿಸುವವರು ಯಾರ್ಯಾರು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಆ್ಯಂಡ್ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭಾ ಸದಸ್ಯರು ಸೊ ಟೆರಿಟರಿ ಯೂನಿಯನ್ ಟೆರಿಟರೀಸಲ್ಲಿ ದೆಹಲಿ ಮತ್ತು ಪಾಂಡಿಚೇರಿ ಮಾತ್ರ ಭಾಗವಹಿಸ್ತಾರೆ ಸೊ ಟೋಟಲಿ ಮತ್ತೊಮ್ಮೆ ಲೋಕಸಭೆ ರಾಜ್ಯಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆ ಆ್ಯಂಡ್ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭಾ ಸದಸ್ಯರು ಇಷ್ಟು ಜನ ರಾಷ್ಟ್ರಪತಿಗಳ ಎಲೆಕ್ಷನ್ನಲ್ಲಿ ಭಾಗವಹಿಸ್ತಾರೆ ಸೊ ರಾಷ್ಟ್ರಪತಿ ಚುನಾವಣೆಯ ಯಾವ ಆರ್ಟಿಕಲ್ನ ನಡೆಯುತ್ತೆ ಅಂದರೆ ಆರ್ಟಿಕಲ್ ನಂಬರ್ ನಾಲ್ಕು ಆರ್ಟಿಕಲ್ ನಂಬರ್ ಐವತ್ತ್ನಾಲ್ಕು ಏನು ಹೇಳುತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಸೊ ಈ ಪ್ರಶ್ನೆ ತುಂಬ ಪರೀಕ್ಷೆಯಲ್ಲಿ ಕೇಳಿದರೆ ಭಾರತದ ಸಂಸತ್ತು ಸೊ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ಇದು ಯಾರನ್ನು ಒಳಗೊಂಡಿರುತ್ತೆ ಅಂತ ಸೊ ನಮ್ಮ ಭಾರತದ ಸಂಸತ್ತು ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಮೂರನ್ನು ಸೇರಿಸಿದ್ರೆ ಸಂಸತ್ತು ಅಂತ ಕರಿತೀವಿ ನಮ್ಮ ಭಾರತದ ಸಂಸತ್ತು ಯಾರನ್ನು ಒಳಗೊಂಡಿರುತ್ತೆ ಅಂದರೆ ರಾಷ್ಟ್ರಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆ ನಮ್ಮ ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳು ಅಂದರೆ ಎಮರ್ಜೆನ್ಸಿಗಳು ಇದ್ದಾವೆ ಸೊ ಒಟ್ಟು ಮೂರು ರೀತಿಯ ತುರ್ತು ಪರಿಸ್ಥಿತಿಗಳು ನಮ್ಮ ಸಂವಿಧಾನದಲ್ಲಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆರಡನೇ ವಿಧಿ ರಾಜ್ಯಗಳ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ ಇದು ಮುನ್ನೂರ ಅರವತ್ತನೇ ವಿಧಿ ಸೊ ಬೇಸಿಕಲಿ ನಾವು ಈ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿಯನ್ನು ಜರ್ಮನಿ ದೇಶದಿಂದ ಎರವಲು ಪಡೆದಿದ್ದೇವೆ ಸೊ ನಮ್ಮ ಸಂವಿಧಾನದಲ್ಲಿ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳಿವೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಮುನ್ನೂರೈವತ್ತೆರಡು ರಾಜ್ಯಗಳ ತುರ್ತು ಪರಿಸ್ಥಿತಿ ಆರ್ಟಿಕಲ್ ಮುನ್ನೂರ ಐವತ್ತಾರು ಆ್ಯಂಡ್ ಹಣ ಹಣಕಾಸು ಅಂದರೆ ಫೈನಾನ್ಸ್ ಇದರ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಆ್ಯಂಡ್ ನಾವು ಬೇಸಿಕಲಿಯಾಗಿ ಹಣಕಾಸು ತುರ್ತು ಪರಿಸ್ಥಿತಿ ಇದುವರೆಗೂ ನಮ್ಮ ದೇಶದಲ್ಲಿ ಜಾರಿಯಾಗಿಲ್ಲ ಆ್ಯಂಡ್ ಈ ಎಮರ್ಜೆನ್ಸಿಯನ್ನು ನಾವು ಜರ್ಮನಿ ದೇಶದಿಂದ ಎರವಲು ಪಡೆದಿದ್ದೀವಿ ಹಣಕಾಸು ಆಯೋಗದ ಬಗ್ಗೆ ತಿಳಿಸಿಕೊಡುವ ವಿಧಿ ಯಾವುದು ಫೈನಾನ್ಸ್ ಕಮಿಷನ್ ಬಗ್ಗೆ ತಿಳಿಸಿಕೊಡುವಂತಹ ಆರ್ಟಿಕಲ್ ಯಾವುದು ಸೊ ಅದು ಆರ್ಟಿಕಲ್ ಇನ್ನೂರ ಎಂಬತ್ತು ಆ್ಯಂಡ್ ಹಣಕಾಸು ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ ನಾಲ್ಕು ಜನ ಸದಸ್ಯರುಗಳಿರ್ತಾರೆ ಆ್ಯಂಡ್ ಇವರ ಅಧಿಕಾರಾವಧಿ ಐದು ವರ್ಷ ಒಂದು ಸಲ ನೇಮಕ ಆದವರು ಮರು ನೇಮಕಕ್ಕೆ ಅರ್ಹರಾಗಿರ್ತಾರೆ ಹಣಕಾಸು ಆಯೋಗದ ಆರ್ಟಿಕಲ್ ಇನ್ನೂರ ಎಂಬತ್ತು ಒಬ್ಬ ಅಧ್ಯಕ್ಷ ನಾಲ್ಕು ಜನ ಮೆಂಬರ್ಸು ಅಧಿಕ ಅಧಿಕಾರಾವಧಿ ಐದು ವರ್ಷ ಇವರು ಮರು ನೇಮಕಕ್ಕೆ ಅರ್ಹರಾಗಿರ್ತಾರೆ ಸಂವಿಧಾನದ ನಲವತ್ತ ನಾಲ್ಕನೇ ತಿದ್ದುಪಡಿಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂದರೆ ನಲವತ್ತ್ನಾಲ್ಕನೇ ಆದಂತಹ ಪ್ರಮುಖ ತಿದ್ದುಪಡಿಗಳು ಯಾವುದು ಅಂತ ಅಂದರೆ ಈ ತಿದ್ದುಪಡಿಯ ಪ್ರಕಾರ ಮುನ್ನೂರು ಎ ಅಡಿಯಲ್ಲಿ ಆಸ್ತಿಯ ಹಕ್ಕನ್ನು ಸಾಧಾರಣ ಕಾನೂನು ಹಕ್ಕಾಗಿ ಮಾಡಲಾಯಿತು ಸೊ ಇದಕ್ಕೂ ಮುಂಚೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಸೊ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಅದನ್ನು ಮುನ್ನೂರು ಎಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಒಂದು ಸಾ ಸಾಮಾನ್ಯ ಸಾಧಾರಣ ಹಕ್ಕಾಗಿ ಮಾಡಲಾಯಿತು ಆ್ಯಂಡ್ ಮುನ್ನೂರ ಐವತ್ತೊಂಬತ್ತನೇ ವಿಧಿ ಪ್ರಕಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳನ್ನು ಅಮಾನತ್ತುಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಲಾಯಿತು ಸೊ ನಲವತ್ನಾಲ್ಕನೇ ವಿಧಿ ಅನ್ವಯ ಇಂಪಾರ್ಟೆಂಟ್ ತಿದ್ದುಪಡಿ ಅಂದರೆ ಆಸ್ತಿಯ ಹಕ್ಕನ್ನು ಮುನ್ನೂರು ಎ ಅಡಿಯಲ್ಲಿ ಒಂದು ಸಾಧಾರಣ ಹಕ್ಕನ್ನಾಗಿ ಮಾಡಲಾಗಿದೆ ನೀತಿ ಆಯೋಗ ಸೊ ಪಂಚವಾರ್ಷಿಕ ಯೋಜನೆಗಳು ಇತ್ತಲ್ಲ ಸೊ ಅದರ ಪ್ಲೇಸಿಗೆ ಬಂದಂತಹ ಒಂದು ಕಾರ್ಯಕ್ರಮ ಅಥವಾ ಒಂದು ಸಂಸ್ಥೆ ಅಂದರೆ ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸೊ ಇದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತೆ ಆ್ಯಂಡ್ ಇದರ ಮುಖ್ಯಸ್ಥರು ಯಾರು ಅಂದರೆ ಪ್ರಧಾನಮಂತ್ರಿಗಳೇ ಸೊ ಇದಕ್ಕೂ ಮುಂಚೆ ಪಂಚವಾರ್ಷಿಕ ಯೋಜನೆಗಳು ಅಂದರೆ ಫೈವ್ ಇಯರ್ ಪ್ಲ್ಯಾನ್ ಇತ್ತಲ್ಲ ಸೊ ಆದರೂ ರಿಪ್ಲೇಸ್ ಆಗಿ ನೀತಿ ಆಯೋಗ ಜಾರಿಯಾಗಿದೆ ಸೊಗೈಸ್ ಮೊದಲನೇದಾಗಿ ಸಾರಿ ಫಾರ್ ಬ್ಯಾಡ್ ಆಡಿಯೋ ವಾಯ್ಸ್ ಇನ್ನೂ ಕರೆಕ್ಟಾಗಿಲ್ಲ ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಒಂದು ರಿವಿಜನ್ ರೀತಿ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಕೇವಲ ಹತ್ತು ಪ್ರಶ್ನೆ ಅಂತ ಇಷ್ಟೇ ವಿಡಿಯೋ ಅಂತ ಇದು ಮಾಡೋದ್ಕಿಂತ ಹತ್ತು ಪ್ರಶ್ನೆಯಲ್ಲೂ ಯಾವ ಯಾವ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಥಿಂಕ್ ಮಾಡಿ ವಿಡಿಯೋನ ನೋಡಿ ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇದ್ದಲ್ಲಿ ಅಥವಾ ನಮ್ಮ ಚಾನಲ್ಗೆ ನೀವು ಯಾವುದೇ ರೀತಿ ಸಲಹೆ ಕೊಡಬೇಕು ಅಂತ ಅನಿಸಿದ್ರೆ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್